ಮೈಸೂರಿನ ಮೂಲ ನಿವಾಸಿಗಳಾದ ನಾಯಕ ಜನಾಂಗಕ್ಕೆ ಬಹುದೊಡ್ಡ ಇತಿಹಾಸ ಮೈಸೂರು ಮತ್ತು ಚಾಮರಾಜನಗರದಲ್ಲಿದೆ. 13ನೇ ಶತಮಾನದಲ್ಲಿ ಮೈಸೂರು ಪ್ರಾಂತ್ಯವನ್ನು ಪಾಳೆಗಾರಿಕೆ ಮಾಡುತ್ತಿದ್ದಂತಹ ನಮ್ಮ ಐತಿಹಾಸಿಕ ಪುರುಷರಾದ ಕಾರ್ಗಳ್ಳಿ ಮಾರನಾಯಕ. ಕಾರ್ಗಳ್ಳಿ ಮಾರನಾಯಕರ ಪುತ್ಥಳಿಯನ್ನು ಚಾಮುಂಡಿ ಬೆಟ್ಟದ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿ ಇಂದು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾವೆ. ನಮ್ಮ ಉದ್ದೇಶ ಇಷ್ಟೇ, ನಾಯಕ ಜನಾಂಗದ ಇತಿಹಾಸವನ್ನು ಭವಿಷ್ಯದ ಯುವ ಪೀಳಿಗೆಗೆ ನಾಯಕ ಜನಾಂಗದ ಹೋರಾಟ ಮಾರನಾಯಕರ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿಸಿಕೊಡುವಂತಹ ಬಹುದೊಡ್ಡ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ. ಚಾಮುಂಡಿ ಬೆಟ್ಟದ ಮೇಲ್ಭಾಗದಲ್ಲಿ ಪಾಳೆಗಾರ ಮಾರನಾಯಕರ ಪುತ್ಥಳಿಯನ್ನು ಸ್ಥಾಪಿಸಬೇಕಂತ ನಾನು ರಾಜ್ಯ ಸರ್ಕಾರನ ಒತ್ತಾಯಪಡಿಸ್ತೇನೆ. ಪಡುವರಳ್ಳಿ ರಾಮಕೃಷ್ಣ, ವಕೀಲರು, ಮೈಸೂರು. ಮಾರನಾಯಕರ ಪುತ್ಥಳಿ ಚಾಮುಂಡಿ ಬೆಟ್ಟದಲ್ಲಿ ಮಾರನಾಯಕರ ಪುತ್ಥಳಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀ